ಮಾಜಿ ಸಚಿವ ರಮಾನಾಥ ರೈ ಕಾಂಗ್ರೆಸ್ನಲ್ಲಿ ಸಕ್ಕರೆ ಇಲ್ಲದ ಚಹಾ ಎಂದು ಬಿಜೆಪಿ ವಕ್ತಾರ ಹರಿಕೃಷ್ಣ ಬಂಟ್ವಾಳ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಹೇಳಿಕೆಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಚಿವ ರಮಾನಾಥ ರೈ ಆಫ್ಟರ್ ಆಲ್ ಪಂಚಾಯತ್ ಸದಸ್ಯನೂ ಅಲ್ಲದ ವ್ಯಕ್ತಿ ಹೇಳಿದ ಮಾತಿಗೆ ನಾನು ಯಾಕೆ ಪ್ರತಿಕ್ರಿಯಿಸಬೇಕು ಎಂದು ನಿರ್ಲಕ್ಷಿಸಿದರಲ್ಲದೆ ನಾನೆಂದು ನೈಂಟಿ ಫೋರ್ ಸಿ ಹಕ್ಕು ಪತ್ರವನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ ಎಂದರು ಸಕ್ಕರೆ ಇಲ್ಲದ ಚಹಾ ಆರೋಗ್ಯಕ್ಕೆ ಬಾರಿ ಒಳ್ಳೆಯದು ಈಗ ಸಾಮಾನ್ಯವಾಗಿ ಶುಗರ್ ಪೇಶೆಂಟಲ್ಲ ಎಲ್ಲರೂ ಕೂಡ ಸಕ್ಕರೆ ಇಲ್ಲದ ಚಹಾನೇ ಅಪೇಕ್ಷೆ ಪಡ್ತಾರೆ ಆದರೆ ಸಕ್ಕರೆ ಜಾಸ್ತಿ ಆದರೆ ಜೀವಪ್ಪ ಜೀವಕ್ಕೆ ಅಪಾಯ ಇದೆ ಹರಿಕೃಷ್ಣನಿಗೆ ನಾನು ಮಾತಾಡೋದಿಲ್ಲ ಆ್ಯಕ್ಚುಲಿ ಅವನು ಅಷ್ಟು ದೊಡ್ಡ ಜನನೇ ಅಲ್ಲ ಅಲ್ಲ ನಾನು ಹರಿಕೃಷ್ಣನಿಗೆ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ಯಾಕೆಂದರೆ ಅವನೊಂದು ಗ್ರಾಮ ಪಂಚಾಯತ್ ಮೆಂಬರೂ ಅಲ್ಲ ಆದ್ದರಿಂದಾಗಿ ನಾನು ಯಾವಾಗಲೂ ಸುಮಾರು ಸೊ ಅಲ್ಲಿ ನಾವು ಏನು ಇದ್ದರೂ ಕೂಡ ಮಾತಾಡ್ತಾ ಇದ್ದಾರೆ ಅಂದರೆ ಈ ನಲೀಮ್ ಕುಮಾರ್ ಕಟೀಲ್ ಅವರ ಒಬ್ಬ ಸ್ವಯಂ ಘೋಷಿತ ಪುರೋಹಿತರ ಥರ ಅವರು ಮಾತಾಡ್ತಲೇ ಇರ್ತಾರೆ ಆದರೆ ಸಕ್ಕರೆದ ಚಾ ಅವರಿಗೆ ಗೊತ್ತೇ ಇರಬೇಕು ಸಕ್ಕರೆ ಇಲ್ಲದ ಚಹಾ ಇವತ್ತಿನ ವರ್ತಮಾನ ದಿನಗಳಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಸಕ್ಕರೆ ಇಲ್ಲದ ಚಹಾ ಯಾಕೆಂದರೆ ನಮ್ಮಲ್ಲಿ ಭಾರತದಲ್ಲಿ ಹೆಚ್ಚು ಜನ ಶುಗರ್ ಪೇಷಂಟು ಸುಗಂಡು ಅಲ್ಲದವರು ಕೂಡ ಸಕ್ಕರೆಲ್ಲ ಚಾಲನೆ ಕುಡಿಯೋದು ಮಾತ್ರ ಒಂದು ಯಾವುದು ಹೆಚ್ಚಾಗಬಾರ್ದು ಯಾವುದು ಹೆಚ್ಚಾದರೆ ಅದು ಆಪ ಜೀವಕ್ಕೆ ಅಪಾಯ ಮತ್ತು ಸಮಾಜಕ್ಕೂ ಅಪಾಯ ಯಾವುದು ಒಂದು ಲಿಮಿಟೇಷನ್ ಇರಬೇಕು ಲಿಮಿಟೇಷನ್ನ ಮೀರಿ ಹೋದರೆ ಸಮಾಜಕ್ಕೆ ಅಪಾಯ ಮತ್ತು ಜೀವಕ್ಕೂ ಅಪಾಯ ಶುಗರ್ ಒಂದು ವೇಳೆ ತುಂಬ ಜಾಸ್ತಿ ಆದರೆ ಶುಗರ್ ಜಾಸ್ತಿಯಾಗಿ ಜೀವಕ್ಕೆ ಅಪಾಯ ಆಗುತ್ತೆ ಮತ್ತು ಇವರ ಮಾತುಗಳು ಸಮಾಜಕ್ಕೆ ಅಪಾಯ ಆಗುತ್ತೆ ಕೆಲವಾರು ವಿಚಾರ ಹೇಳಿದ್ದಾರೆ ಆದರೆ ನಾವು ಕೂಡ ಏನು ಪ್ರತಿಭಟನೆ ಮಾಡ್ತೇವೆ ಈ ಜಿಲ್ಲೆಯಾದ್ಯಂತ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ನಾವು ಕೂಡ ಏನು ಬಲೆ ಹಾಕೋತಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ ಮತ್ತು ನನಗೆ ಯಾವುದೇ ವಿಷಯದಲ್ಲಿ ನನಗೆ ಅಭಿವೃದ್ಧಿ ಕೆಲಸ ಮಾಡಿ ನಾನು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಮಾಡಿದವನು ಆದ್ದರಿಂದಾಗಿ ಈ ಮಾತಿಗೆಲ್ಲ ತುಂಬ ಮಹತ್ವ ಕೊಡೋದಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ವಿರೋಧ ಮಾಡಿಲ್ಲಲ್ಲ ವಿರೋಧ ಮಾಡಿದರೆ ಪ್ರಾರಂಭದಲ್ಲಿ ವಿರೋಧ ನಾನು ಇಷ್ಟು ಹೆಚ್ಚು ಇಷ್ಟು ನೈಂಟಿ ಫೋರ್ ಸಿ ಕೊಟ್ಟಂಥ ಒಂದು ಕ್ಷೇತ್ರ ಕರ್ನಾಟಕದಲ್ಲಿದ್ದರೆ ಅದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸ್ ಪ್ರಸಾದ್ ಕಂದಾಯ ಸಚಿವರಾಗಿದ್ದಾಗ ಅವರನ್ನೇ ತರಿಸಿ ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ ಇಪ್ಪತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಹತ್ತಿರಕ್ಕೆ ಹಕ್ಕುಪತ್ರ ಕೊಟ್ಟಿರತಕ್ಕಂಥ ಕ್ಷೇತ್ರ ಅದು ಕರ್ನಾಟಕದಲ್ಲಿದ್ದರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಹೇಳ್ತಾರಂತ ರಾಜೇಶ್ ನಾಯಕರು ಹಕ್ಕುಪತ್ರಕ್ಕೆ ದಯ ಎಷ್ಟು ಯಾಕೆ ಮಾತಾಡೋದು ಅಂತ ಹಕ್ಕುಪತ್ರ ಕೊಟ್ಟರೆ ಓಟ್ ಕೊಡ್ತಾರ ಅಂತ ಇಲ್ಲಿ ಅವರ ಲೆಕ್ಕಾಚಾರ ಆದರೆ ಓಟು ಕೊಡಲಿ ಕೊಡದೇ ಇರಲಿ ನಾವು ಹೆಚ್ಚು ಹಕ್ಕುಪತ್ರ ಕೊಟ್ಟಂಥವರು ನಾವು ಗೆಲ್ಲೋ ಪ್ರಶ್ನೆ ಇಲ್ಲ ನಾನು ಊರಲ್ಲಿ ಇರಲಿಲ್ಲ ನಾನು ಚುನಾವಣೆ ನಿಮಿತ್ತವಾಗಿ ನಾನು ಬೈಂದೂರಲ್ಲಿದ್ದೆ ಆದ್ದರಿಂದಾಗಿ ಗೆಲ್ಲುವ ಸೋಲೋ ಪ್ರಶ್ನೆ ಇಲ್ಲ ಅವರು ಅವರು ಒಂದು ಒಬ್ಬ ಮನುಷ್ಯನಿಗೆ ಒಂದು ಹಕ್ಕು ಪತ್ರ ಕೊಡಿಸಿಲ್ಲ ಅವನ ಜೀವಮಾನದಲ್ಲಿ ಅವರ ಜೀವಮಾನದಲ್ಲಿ ಬಹುಶಃ ಕಾಂಗ್ರೆಸ್ನಲ್ಲಿ ಇದ್ದಾಗ ಅವರ ಚಲನವಲನಗಳು ನಮಗೆ ಪಕ್ಷದಲ್ಲಿ ಇದ್ದುಕೊಂಡೇ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಲೇ ಬಂದಿದ್ದಾರೆ ಈಗ ನಮಗೆ ಎದುರು ಪಾರ್ಟಿಗೆ ಹೋಗಿದ್ದಾರೆ ಅಷ್ಟೇ ಇಲ್ಲದ್ರೆ ನಮ್ಮ ನನಗಂತೂ ಇವತ್ತು ಮೊದಲ ಯಾವಾಗಲೂ ಇರೋದನೆ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೇ ನನ್ನನ್ನು ಸೋಲಿಸುವಂಥ ಪ್ರಯತ್ನವನ್ನು ಮಾಡಿದವರು ಆದ್ದರಿಂದಾಗಿ ಅವರ ಅವರಿಗೆ ತುಂಬ ಮಹತ್ವ ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ